ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನೋಡಿ ಇದೊಂದು ಸ್ಪೆಷಲ್ ಐಟಮ್ ನಮ್ಮ ಮಂಗಳೂರು ಕಡೆದ್ದು, ಅದರಲ್ಲೂ ಮಂಗಳೂರಲ್ಲಿ ಹಳ್ಳಿ ಕಡೆ ಮಾಡುವಂಥ ಒಂದು ತಿಂಡಿ. ಇದಕ್ಕೆ ಪತ್ತಲ್ ಅಂತ ಹೇಳ್ತಾರೆ. ಇದು ನಮಗೆ ನಮ್ಮ ಅಕ್ಕ ಸುಳ್ಯದಲ್ಲಿದ್ದಾರೆ, ಅವರು ಹೇಳ್ಕೊಟ್ಟಿದ್ದು. ನಾನು ಟ್ರೈ ಮಾಡಿದ್ದೀನಿ, ನೋಡೋಣ. ಬನ್ನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಸಾಫ್ಟ್ ಸಾಫ್ಟಾಗಿ ಬಂದಿದೆ. ಇದು ಎಲ್ಲರೂ ಯಾವುದ್ರಲ್ಲಿ ಮಾಡಿರ್ಬೋದು ಅಂತ ಅಂದ್ಕೊಳ್ತಾ ಇರ್ತೀರ. ಇದನ್ನು ಕಾಯಿ ಚಟ್ನಿ ಜೊತೆ ತಿಂದರೆ ಸೂಪರಾಗಿರುತ್ತೆ, ಯಮ್ಮಿ ಟೇಸ್ಟ್. ಅದರ ಜೊತೆ ಕಾಯಿ ಚಟ್ನಿ ಖಾರ ಖಾರ ಇರಬೇಕು, ಸ್ಪೈಸಿಯಾಗಿ. ಇದೆಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಪೂರಿ ಥರನೇ ಬರುತ್ತೆ. ಕಾಯಿಸೋದು ಮಾಡೋದೆಲ್ಲ ಪೂರಿ ಥರನೇ. ನೋಡಿದ್ರೆ ಎಷ್ಟು ಚೆನ್ನಾಗಿ ಅಂತ ನೋಡಿ, ಒಂದ್ಸತಿ ಟ್ರೈ ಮಾಡಲೇಬೇಕು ನೀವು ಮನೇಲಿ. ಬನ್ನಿ, ಇದನ್ನು ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ, ಬನ್ನಿ. ನಾವು ಇದು ದೋಸೆ ಅಕ್ಕಿ ತಗೊಂಡಿದ್ದೀವಿ. ದೋಸೆ ಅಕ್ಕಿ ಒಂದು ಲೋಟ, ತೆಂಗಿನಕಾಯಿ ಇದೇ ಲೋಟದಲ್ಲಿ ನಾನು ಎರಡು ದೋಸೆ ಅಕ್ಕಿ ತಗೊಂಡಿದ್ದೀನಿ. ಇದರಲ್ಲಿ ಒಂದು ಲೋಟ ತೆಂಗಿನಕಾಯಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಇದಕ್ಕೆ ಬೇಕಾಗಿರೋದು ಐಟಮ್ಸ್. ಮಾಡೋದು ಸ್ವಲ್ಪ ಪ್ರೊಸೀಜರ್ ಇದೆ, ಬಟ್ ರುಚಿ ಮಾತ್ರ ಅಲ್ಟಿಮೇಟ್ ನೋಡಿ. ಅದನ್ನು ನಾನೀಗ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನೊಂದು ಬಾಂಡ್ಲೆಗೆ ಹಾಕ್ಕೊಳ್ಳೋಣ, ಬನ್ನಿ. ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕದು. ಮಾಡಿಕೊಂಡು ಬಾಂಡ್ಲೆಗೆ ಹಾಕ್ಕೊಂಡು ನಾವು ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ನೋಡಿ ಕೈ ಆಡಿಸ್ತಾ ಇರಬೇಕು. ಅದು ಅಂಟು ಬರಬೇಕು, ಅಂಟು ಬರೋವರೆಗೂ ಕೈ ಆಡಿಸ್ತಾ ಇರಬೇಕು ನಾವು. ಬನ್ನಿ, ನಾನು ಇದನ್ನೀಗ ಕೈ ಆಡಿಸ್ತಾ ಇದ್ದೀನಿ. ಎಷ್ಟು ಅಂಟು ಬರಬೇಕಂತ ತೋರಿಸ್ತೀನಿ ಈಗ ನೋಡಿ. ಈ ಥರ ಅಂಟು ಬರಬೇಕು, ಆಗಲೇ ಚೆನ್ನಾಗಾಗೋದು ಮಾಡೋಕ್ಕಿದು. ಈ ಥರ ಅಂಟಂಟು ಬರಬೇಕದು, ಅಲ್ಲೇ ತನಕ ಬಿಸಿ ಮಾಡಿಕೊಂಡು. ಇದನ್ನು ನಾವು ಕಿಚನ್ದು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಚಪಾತಿ ಹೆಂಗೆ ಕಲಿಸ್ಕೊಳ್ತೀವಲ್ಲ ಹಿಟ್ಟು, ಅದೇ ಥರ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಇನ್ನೂ ಸ್ಮೂತ್ ಮಾಡ್ಕೋಬೇಕು. ಒಂದು 5-10 ಮಿನಿಟ್ಸ್ ಕಲಿಸ್ಕೊಳ್ಳಿ, ಸ್ಮೂತ್ ಆಗುತ್ತೆ, ಸೇಮ್ ಚಪಾತಿ ಹಿಟ್ಟು ಥರ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಕಾಣ್ತಾ ಇದೆ. ಈ ಥರ ಸಾಫ್ಟ್ ಆಗಬೇಕದು ನೋಡಿ, ಇಷ್ಟು ಸಾಫ್ಟ್ ಆಗಬೇಕು. ಇದನ್ನು ಮಾಡೋದು ಹೆಂಗೆ ತೋರಿಸ್ತೀನಿ. ನಾವು ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ತಗೊಳ್ಬೇಕು, ಅದರೊಳನ್ನು ಹಾಫ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ನಾವು ಸಣ್ಣ ಬಾಲ್ ತಗೊಳ್ಬೇಕು. ನಾವೇನೀಗ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ವಲ್ಲ ಅದರದೊಂದು ಸಣ್ಣ ಬಾಲ್, ನೀವು ಚಪಾತಿ ಹಿಟ್ಟಷ್ಟು ತಗೊಂಡ್ರು ನಡೆಯುತ್ತೆ. ಇದನ್ನು ನಾವು ಉಂಡೆ ಮಾಡ್ಕೊಳ್ಳೋಣ, ಕ್ಲೀನಾಗಿ ಉಂಡೆ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ಇಡೋಣ, ಈ ಥರ ಆಗಬೇಕು ನೋಡಿ. ಇದಕ್ಕೆ ಎಣ್ಣೆ ಹಚ್ಕೊಂಡು ಕವರ್ ಮೇಲೆ ಇಟ್ಕೊಂಡು ಅದನ್ನು ಮೇಲುಗಡೆಯಿಂದ ಕ್ಲೋಸ್ ಮಾಡಬೇಕು. ಕೈಯಲ್ಲಿ ತಟ್ಟೋರು ತಟ್ಕೋಬೋದು, ಬಟ್ ಅದು ಈವನ್ ಆಗಿ ಬರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಪ್ಲೇಟ್ ಈ ಥರದೊಂದು ಇರೋವಂಥ ಬೇಸ್ ಇರೋವಂಥ ಪ್ಲೇಟ್ ತಗೊಂಡು ಪ್ರೆಸ್ ಮಾಡಿ ಒಂದ್ಸತಿ ತೆಗೆದು ನೋಡಿ ನೀವು ಹೆಂಗೆ ಬರ್ತಾ ಇದೆ ಅಂತ ನೋಡಿ. ಇದನ್ನೇ ಇನ್ನೊಂದ್ಸತಿ ಸ್ವಲ್ಪ ಪ್ರೆಷರ್ ಹಾಕಿ ಪ್ರೆಸ್ ಮಾಡೋಣ. ಆವಾಗ ಈವನ್ ಆಗಿ ಒಂದೇ ಸಮ ಅದು ಸ್ಪ್ರೆಡ್ ಆಗುತ್ತೆ, ರೌಂಡ್ ಪೂರಿ ಥರ ಆಗುತ್ತೆ ನೋಡಿ. ಯಾವ ಥರ ಆಗಿದೆ ನೋಡಿ, ಎಷ್ಟು ತೆಳು ಆಗಬೇಕದು. ಇದನ್ನು ಇದೇ ಥರ ಎಲ್ಲ ನಾವು ಮಾಡಿಟ್ಕೊಳ್ಳೋಣ. ನಾನೆಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈಗ ನಾವು ಎಣ್ಣೆಕಾಯಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಸೈಡಲ್ಲಿ. ಇದನ್ನು ನಾವು ಪೂರಿ ಹೆಂಗೆ ಕಾಯಿಸ್ತೀವಲ್ಲ ಹಂಗೇ ಕಾಯಿಸ್ಬೇಕು. ಸಾರಿ, ಇಲ್ಲಿ ಸ್ವಲ್ಪ ವೀಡಿಯೋ ಬ್ಲ್ಯಾಂಕ್ ಆಗಿ ಬಂದಿದೆ, ಏನು ಬೇಜಾರು ಮಾಡ್ಕೋಬೇಡಿ, ಬಟ್ ನಾನು ಮಾತಾಡ್ತಾ ಇರ್ತೀನಿ ನಿಮ್ಮ ಜೊತೆ. ಇದನ್ನು ನಮ್ಮ ಹಳ್ಳಿ ಕಡೆ ಮಾಡುವಂಥ ಒಂದು ಅಡುಗೆ ಇದು. ಬೆಳಿಗ್ಗೆ ತಿಂಡಿಗಾಗ್ಬೋದು, ಇಲ್ಲ ಸಂಜೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಟೀ ಜೊತೆ ತಗೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಅದಕ್ಕೇನು ಚಟ್ನಿ ಸಾರು ಗಿಲ್ಲಿ ಏನು ಬೇಡ, ಹಾಗೆ ತಿನ್ನೋಕ್ಕೆ ಮಕ್ಕಳಿಗೆ ಮಾತ್ರ ಭಾರಿ ಇಷ್ಟ ಆಗುತ್ತೆ. ಸಾರಿ, ಸ್ವಲ್ಪ ಬ್ಲ್ಯಾಂಕ್ ಆಗಿದೆ ನಂದು ವೀಡಿಯೋ. ಬನ್ನಿ, ಈಗ ಕಾಯಿಸೋದು ತೋರಿಸ್ತೀನಿ ನೋಡಿ. ಪೂರಿ ಥರ ಕಾಯಿಸ್ಕೋಬೇಕಿದನ್ನು.
ಉಬ್ಬುತ್ತೆ ಅದು ನೋಡಿ, ಪೂರಿ ಹೆಂಗೆ ಉಬ್ಬುತ್ತೆ ನೋಡಿ, ಅದೇ ರೀತಿ ಉಬ್ಬಿಕೊಳ್ಳುತ್ತೆ ಅದು. ಎಣ್ಣೆ ಹಾಕ್ಕೊಳ್ತಾ ಕಾಯಿಸ್ಕೋಬೇಕು. ಕಲ್ಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ, ಒಂಚೂರು ಲೈಟ್ ಗೋಲ್ಡನ್ ಕಲ್ಲರ್ ಬರುತ್ತೆ ನೋಡಿ, ಆವಾಗ ಆಗಿದೆ ಅಂತ ನೋಡಿ. ಎಷ್ಟು ಟೇಸ್ಟಿ ಆಗುತ್ತೆ ಅಂದರೆ ಹಂಗೆ ತಿಂತಾ ಇರೋಣ ಅನಿಸುತ್ತೆ, ಅಷ್ಟು ಟೇಸ್ಟ್ ಆಗುತ್ತೆ. ಚೆನ್ನಾಗಿ ಎಣ್ಣೆ ಎಲ್ಲ ಸೋಸ್ಕೊಂಡು ನಾವು ತೆಗೆದು ಟಿಶ್ಯೂ ಪೇಪರ್ಗೆ ಹಾಕ್ಕೊಳ್ಳೋಣ. ಎಕ್ಸಸ್ ಎಣ್ಣೆ ಇರೋದೆಲ್ಲ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಇದೆ. ಎಷ್ಟು ಸಾಫ್ಟ್ ಇದೆ ನೋಡಿ, ಟೇಸ್ಟ್ ಮಾತ್ರ ಅಲ್ಟಿಮೇಟು. ಅದನ್ನು ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ರೆಗ್ಯುಲರ್. ಬೇಕಾದವ್ರು ಸಾರು ಅಥವಾ ಏನಾದರೂ ಮಾಡ್ಕೋಬೋದು ಅಲ್ಲ, ಹಂಗೆ ತಿನ್ನೋಕ್ಕೂ ಭಾರಿ ಚೆನ್ನಾಗಾಗುತ್ತೆ. ಇದನ್ನು ನೀವು ಟ್ರೈ ಮಾಡಲೇಬೇಕು. ಮನೇಲಿ ಮಕ್ಕಳು ಅಮ್ಮ ಇನ್ನೂ ಮಾಡಿ, ಇನ್ನೊಂದು ಸತಿ ಮಾಡಿ, ಇನ್ನೊಂದು ಸತಿ ಮಾಡಿ ಅಂತ ಕೇಳ್ತಾರೆ. ಅಷ್ಟು ರುಚಿಯಾಗುತ್ತೆ ಹಳ್ಳಿ ಸೈಡ್ದು. ಒಂದ್ಸತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.